ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ಮ ಜೊತೆ ಆಶಿಕ್ ಅವರು ಹಾಗೂ ಪ್ರವೀಣ್ ಅವರು ಇದ್ದಾರೆ. ಓಟು ಸಿನಿಮಾದ ಬಗ್ಗೆ ಒಂದಷ್ಟು ಮಾಹಿತಿಗಳು ಹಂಚ್ಕೊಳ್ಳೋಣ. ಸೆಸ್ ಕಾರ್ಯಕ್ರಮ ಸ್ವಾಗತ. ಸೂಪರ್. ಎಸ್, ಹೇಗಿದೆ? ಸೂಪರ್. ಜೊತೆ ಒಂದು ಎರಡನೇ ಇಂಟರ್ವ್ಯೂ, ನಿಮ್ಮ ಜೊತೆ ಮೊದಲನೇದು. ಜಸ್ಟ್ ಅವತಾರ ಪರಿಶುದ್ಧ ಜಸ್ಟ್ ಮಿಸ್ ಆಗಿದ್ರು. ತುಂಬಾ ಜನದ ಲೈನ್ ಅಪ್ ಆಗಿತ್ತು. ರೈಟ್. ಸರ್ ಜೊತೆ ಸೆಕೆಂಡ್ ಇಂಟರ್ವ್ಯೂ. ಎಸ್, ಹೇಗಿದ್ದೀರಾ ಈಗ ನೀವು? ಹೋಗಿ ಬಂದಿದೀವಿ, ಇಲ್ಲೇ ಬರ್ಬೇಕಲ್ಲ, ಮನೆ ಅಲ್ವಾ. ಹೌದು. ಓಟು ಏನು ನಿಮ್ಮಿಬ್ಬರಿಗೆ? ಓಟು ಅಂದ್ರೆ ಏನು ನೆನಪಾಗುತ್ತೆ? ಕಾಲೇಜ್ ಅಥವಾ ಸ್ಕೂಲ್ ಡೇಸ್ ಅಂತ ಅಂದ್ರೆ? ಕಾಲೇಜ್ ಅಥವಾ ಸ್ಕೂಲ್ ಡೇಸ್ ಇಂದ ನಂಗೆ ಸ್ಕೂಲ್ ಡೇಸ್ ಓಟು, ಬಿಕಾಸ್ ಸ್ಕೂಲ್ ಡೇಸ್ ಇಸ್ ಲವ್ ಅಂತ ಹೇಳ್ಬೋದು. ಒಳ್ಳೆ ಮೆಮೊರೀಸ್ ಇತ್ತು. ಐ ರಿಯಲಿ ರಿಯಲಿ ಮಿಸ್ ಸ್ಕೂಲ್ ಡೇಸ್. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದಂಥ ಒಳ್ಳೆ ಗುಡ್ ಮೆಮೊರೀಸ್ ಇರುವಂಥ ಒಂದಷ್ಟು ಇನ್ಸಿಡೆಂಟ್ಸ್ ಆಗಲಿ, ಫ್ರೆಂಡ್ಸ್ ಜೊತೆ, ಸ್ಕೂಲ್ ಟೀಚರ್ಸ್ ಜೊತೆ ತುಂಬಾ ಇದೆ. ಸೊ ಇಟ್ಸ್ ಆಲ್ವೇಸ್ ಅ ನೋಟು. ಓಟು ಅಂದರೆ ನಿಮ್ಮ ಪ್ರಕಾರ ಲವ್? ಯಾ, ದಟ್ಸ್ ಓಟು ಅಂದರೆ ಸಮಥಿಂಗ್ ದಟ್ ಯು ಯಾ ಯು ಕ್ಯಾಂಟ್ ಲಿವ್ ವಿತೌಟ್ ಅಲ್ಲ. ಬೇಸಿಕಲಿ ಓಟು ಅಂದರೆ ಸಿನಿಮಾ ನೆನಪಾಗುತ್ತೆ. ಅಲ್ಲಿಂದ ಇನ್ನೇನಂದರೆ, ಈ ಜನರಲಿ ಓಟು ಅಂದರೆ ಆಕ್ಸಿಜನ್ ಅಂದರೆ ಈ ನಮ್ಮ ಸುತ್ತಲೂ ಇರೋದು ಈ ಮೀನ್ ನೀರೊಳಗೆ ಹೇಗಿರುತ್ತೋ ನಾವು ಆಕ್ಸಿಜನ್ ಒಳಗಡೆ ಆ್ಯಕ್ಚುಲಿ ಇದ್ದೀವಿ. ಬಟ್ ನಮ್ಗೆ ಆಟೋ ಓಟು ಅಂತ ಕೇಳಿದ ತಕ್ಷಣ ಏನೋ ಅದೇನೋ ಸೈನ್ಸ್ ಫಿಕ್ಷನೋ ಆ ಥರ ಏನೋ ಅನಿಸುತ್ತೆ. ನಮ್ಮ ಸಿನಿಮಾ ವೆರಿ ಸಿಂಪಲ್ಲಾಗಿ ಆಕ್ಸಿಜನ್ ಎಷ್ಟು ಮುಖ್ಯ ಅಂತ ಹೇಳಿದ್ದೀವಿ. ಯಾ, ಸೊ ನಿಮಗೆ ಫಸ್ಟ್ ಟೈಮ್ ಡಾಕ್ಟರ್ ಪಾತ್ರ ಅಭಿನಯಿಸ್ತಾರೆ, ಚೆನ್ನಾಗಿತ್ತು. ಅಂದರೆ ನಾವು ಸೆಟ್ಗೆ ಹೋಗಿ ಆ್ಯಕ್ಟ್ ಮಾಡೋ ಮುಂಚೆ ಒಂದಿಷ್ಟು ಇನ್ಪುಟ್ಸ್ ಇರುತ್ತೆ ಸಿಟ್ಟ, ಆಮೇಲೆ ಆ್ಯಕ್ಟ್ ಹೆಂಗೆ ಮಾಡ್ಬೇಕು ಏನು ಮಾಡ್ಬೇಕು ಅಂತ ಒಂದಿಷ್ಟು ಸಪೋರ್ಟ್ ಇರುತ್ತಲ್ಲ ಡೈರೆಕ್ಟರ್ಗಳದ್ದು, ಜೊತೆ ಇರೋ ಕೋ ಆ್ಯಕ್ಟರ್ಗಳದ್ದು. ಫಸ್ಟ್ ಒಂದು 2 ಡೇಸ್ ಕಷ್ಟ ಅನಿಸುತ್ತೆ, ಆಮೇಲೆ ನಾವು ವಿ ಕುಡ್ ಫೀಲ್ ನಾವೇ ಡಾಕ್ಟರ್ ಅಂತ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ. ಅಲ್ಲ, ಟು ಬಿ ವೆರಿ ಆನೆಸ್ಟ್, ನಂಗೆ ಸಣ್ಣ ವಯಸ್ಸಿಂದನೂ ಡಾಕ್ಟರ್ ಆಗಬೇಕಂತ ಆಸೆ ಇತ್ತು. ಹೌದು, ಆ್ಯಕ್ಟರ್ ಆಗಿಬಿಟ್ಟೆ. ಅಂದರೆ ಆ್ಯಸ್ ಡಾಕ್ಟರ್ಸ್ ಅವ್ರ ಒಂದು ಪರ್ಸೋನ, ಅವ್ರದ್ದು ಒಂದು ಬಿಹೇವಿಯರು, ಅವ್ರದ್ದೊಂದು ಪರ್ಸ್ನಾಲಿಟಿನೇ ತುಂಬ ಚೆನ್ನಾಗಿ ಅನಿಸುತ್ತೆ. ಏನೋ ಒಂದು ಅವ್ರಿಗೊಂದು ಡಿಗ್ನಿಫೈಡ್, ತುಂಬ ಕ್ಲಾಸ್ ಆಗಿರ್ತಾರೆ ಮೋಸ್ಟ್ ಆಫ್ ದ ಡಾಕ್ಟರ್ಸ್ ನಾವು ನೋಡಿರೋದೆಲ್ಲ. ಸೊ ಆ ರೀತಿ ಅದೊಂದು ಪಾತ್ರ ಮಾಡಬೇಕಂತ ಇತ್ತು. ಸೊ ಇಲ್ಲಿ ಡಾಕ್ಟರ್ ಅಂದಿದ ತಕ್ಷಣ ಓ ಫೈನಲಿ ಡಾಕ್ಟರ್ ಪಾತ್ರ ಮಾಡೋಕೆ ಅವಕಾಶ ಸಿಕ್ತು ಅಂತ. ಆ್ಯಂಡ್ ಇದಕ್ಕೆ ಅಂದರೆ ಟು ಬಿ ಡಾಕ್ಟರ್ಸ್ ಯೂಶ್ವಲಿ ಇಂಟೆಲಿಜೆನ್ಸ್ ಆಗಿರಬೇಕು. ಅಷ್ಟು ವರ್ಷಗಳು ಓದಿ ಬುದ್ಧಿವಂತರೇ ಆಗಕ್ಕೆ ಸಾಧ್ಯ. ಸೊ ನಮಗೆ ಈ ಒಂದು ಸಿನಿಮಾ ಶುರು ಮಾಡೋಕ್ಕೆ ಮುಂಚೆ ಒಂದಷ್ಟು ಏನದು ವರ್ಕ್ಶಾಪ್ ಅಂತ ಈ CPR ಕೊಡೋದು ಅದರದ್ದೆಲ್ಲ ಟ್ರೈನಿಂಗ್ ಆಗಿತ್ತು. ಸೊ ದಟ್ ವಾಸ್ ಒನ್ ಗುಡ್ ಥಿಂಗ್. ಸೊ ಸುಮ್ಮನೆ ರ್ಯಾಂಡಮ್ ಆಗಿ ಎಲ್ಲ ಕ್ಯಾರೆಕ್ಟರ್ಗಳು ಮಾಡೋ ಥರ ಬಂದು ಅಲ್ಲಿ ಕಲ್ತ್ಕೊಂಡು ಮಾಡ್ತೀವಿ ಅನ್ನೋದಲ್ಲ. ಸೊ ನನಗೆ ಎಸ್ಪೆಷಲಿ ತುಂಬ ಡೈಲಾಗ್ಸಲ್ಲೆಲ್ಲ ಜಾಸ್ತಿ ಮೆಡಿಕಲ್ ಟರ್ಮ್ಸ್ ಯೂಸ್ ಮಾಡುವಂಥದ್ದು ಅವೆಲ್ಲ ಇತ್ತು. ಸೊ ಐ ರಿಯಲಿ ಎಂಜಾಯ್ಡ್. ಅಂದರೆ ಕೂತ್ಕೊಂಡು ನಾನು ಓದ್ಕೊತಾ ಇದ್ದರೆ, ಐ ಮೀನ್ ಡ್ಯೂರಿಂಗ್ ಶೂಟಲ್ಲೆಲ್ಲ ಆ ವರ್ಡ್ಸ್ ಎಲ್ಲ ಮರ್ತೋಗ್ಬಿಡೋದಲ್ಲ, ಬೈ ಹಾರ್ಟ್ ಮಾಡೋದು. ಸೊ ವಿ ಆರ್ ಸೆಂಡಿಂಗ್ ಬ್ಯಾಕ್ ಆಶಿಕ್ ಅಟ್ ಸ್ಕೂಲ್ ಅಂತ ಹೇಳೋರು. ಸೊ ಕಾಲೇಜ್ ಸ್ಕೂಲ್ ಡೇಸಲ್ಲೆಲ್ಲ ಕೂತ್ಕೊಂಡು ಮಗ್ಗೊಡ್ದಿದ್ದು ಆ್ಯಂಡ್ ಬಯಾಲಜಿ ಓದ್ತಿದ್ದು ಅದೆಲ್ಲ ನೆನಪಾಯ್ತು. ಸೊ ಇಟ್ ವಾಸ್ ಫನ್ ಬೀಯಿಂಗ್ ಅ ಡಾಕ್ಟರ್. ಆ್ಯಕ್ಚುಲಿ ನನಗೂ ಅಷ್ಟೇ, ಸ್ಕ್ರಿಪ್ಟ್ ಹೇಳೋವಾಗ ಆ ಸ್ಕ್ರಿಪ್ಟ್ ಓದೋವಾಗ ಒಂದಿಷ್ಟು ಐಡಿಯಾ ಬಂದಿರುತ್ತೆ ಕ್ಯಾರೆಕ್ಟರ್ ಏನೋ ನಾವು ಏನು ಮಾಡಬೇಕು ಅಂತ. ಬಟ್ ನಮ್ಗೆ ನಿಜವಾಗ್ಲೂ ಹೆಲ್ಪ್ ಆಗಿದ್ದು ವರ್ಕ್ಶಾಪ್ CPR ಡಾಕ್ಟರ್ ಜೊತೆನೆ, ಪ್ರೊಫೆಷನಲ್ ಡಾಕ್ಟರ್ಸ್ ಜೊತೆ ನಮಗೊಂದಿಷ್ಟು ಬೇಸಿಕ್ ಟ್ರೈನಿಂಗ್ ಮಾಡಿದ್ರು. ಅಂದರೆ ಅವ್ರ ಥಾಟ್ ಪ್ರೊಸೆಸ್ಸಿಗೆ ಕನೆಕ್ಟ್ ಆಗೋ ಥರ ಅವ್ರು ಯಾಕೆ CPR ಅಂದರೆ ನಾ ಬಾಡಿ ಲ್ಯಾಂಗ್ವೇಜ್ ಅದೆಲ್ಲ ಬಹುಶಃ ಅದು ನಮಗೆ ಆ ಡಾಕ್ಟರ್ ಆಗಲಿಕ್ಕೆ ಸ್ವಲ್ಪ ಹೆಲ್ಪ್ ಆಯಿತು ಅನ್ಸುತ್ತಲ್ಲ. ಆ್ಯಂಡ್ ಆಲ್ಸೋ ಕಲ್ತ್ಕೊಳ್ಳೋಕೆ ಅವಕಾಶ ಸಿಕ್ತು. ಈಗ CPR ಮಾಡೋದೆಲ್ಲ ಎನಿಬಡಿ ಕ್ಯಾನ್ ಡು. ಈಗ ಬರೀ ಡಾಕ್ಟರ್ಸ್ ಮಾತ್ರ ಮಾಡುವಂಥದ್ದು ಅಂದರೆ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ, ನಾಲೆಜ್ ಇರಲಿಲ್ಲ. ಸೊ ಈ ಸಿನಿಮಾದ ಮೂಲಕ ಐ ಥಿಂಕ್ ದೇ ವಾಸ್ ಸೋ ಮಚ್ ಟು ಲರ್ನ್. ಆ್ಯಂಡ್ ಈ ಒಂದು ಕಾನ್ಸೆಪ್ಟೇ ಹೊಸದು. ಸೊ ಒಂದು ಮನುಷ್ಯ ಸತ್ತ ನಂತರ ರಿವೈವ್ ಮಾಡುವಂಥ ಒಂದು ಪ್ರಾಸೆಸ್ಸು ಅಥವಾ ಒಂದು ಹೊಸ ರಿಸರ್ಚ್ ಬಗ್ಗೆ ಇರುವಂಥ ಸಿನಿಮಾ ಆಗಿದ್ದು. ಆ್ಯಂಡ್ ಯಾಕೆ ಆಗಬಾರ್ದು, ಯಾಕೆ ನಿಜ ಆಗಬಾರ್ದು, ಈ ಒಂದು ರಿಸರ್ಚ್ನ ಯಾಕೆ ಇನ್ನ ಮುಂದೆ ತಗೊಂಡು ಹೋಗಬಾರ್ದು, ಅದ್ರ ಬಗ್ಗೆ ಯಾಕೆ ಇನ್ನೂ ಒಂದಷ್ಟು ರಿಸರ್ಚ್ಗಳು ನಡೆದು
ವೈ ನಾಟ್ ಅಂತ, ಬಿಕಾಸ್ ಸಾಕಷ್ಟು ಜನ ತುಂಬ ಅತಿ ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ಸ್ ಇದು ಇದು ಕಾರ್ಡಿಯಾಕ್ ಅರೆಸ್ಟ್ ಎಲ್ಲ ಆಗುವಂಥದ್ದು. ಸೊ ಈ ಒಂದು ರಿಸರ್ಚ್ ಯಾಕೆ ನಿಜವಾಗಿ ಬರೆದು, ಸೊ ಸೋ ಮೆನಿ ಟೈಮ್ಸ್ ನನಗೆ ನನ್ನ ಡಾಕ್ಟರ್ ಫ್ರೆಂಡ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡ್ತಿರ್ತೀನಿ ಸಿ ಪಿ ಆರ್ ಬಗ್ಗೆ ಎಲ್ಲ ಹೇಳಬೇಕಾದ್ರೆ, ನಾನೇನು ಕಲ್ತ್ಕೊಂಡು ಹೋಗಿದ್ದೆ ಅದನ್ನೆಲ್ಲ ಅವ್ರ ಹತ್ರ ಹೇಳಬೇಕಾರೆ, ಏ ಪರವಾಗಿಲ್ಲ ಎಲ್ಲ ನೀಟಾಗಿ ಕಲ್ತ್ಕೊಂಡಿದ್ಯಾ ಅಂತ. ಸೊ ಇಟ್ ಈಸ್ ನೈಸ್, ಅಂದರೆ ಒಂದು ನೈಸ್ ಎಕ್ಸ್ಪೀರಿಯನ್ಸ್, ಸಮಥಿಂಗ್ ಟು ಈವನ್ ಲರ್ನ್ ಅಬೌಟ್ ಅವರ್ ಓನ್ ಬಾಡಿ, ಹೇಗೆ ಮೆಕ್ಯಾನಿಸಮ್ ಇದೆ ಅನ್ನೋದು. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಹಾಂ, ಯಾರಿಗೆ ಬೇಕಾದ್ರೂ ಸಿ ಪಿ ಆರ್ ಅನ್ನೋದನ್ನ ಯಾರು ಬೇಕಾದ್ರೂ ಮಾಡ್ಬೋದು ಅನ್ನೋದು, ಐ ಮೀನ್ ತುಂಬ ಚೆನ್ನಾಗಿ ಅದನ್ನ ಕಲ್ತ್ಕೊಂಡ್ವಿ ಡೈರೆಕ್ಟ್. ಹೌದು, ಕಲ್ತ್ಕೊಳ್ಳೇಬೇಕು. ವೆರಿ ಸಿಂಪಲ್ ಪ್ರೊಸೀಜರ್ ಅಂದ್ರೆ, ಒಬ್ಬ ವ್ಯಕ್ತಿ ಹಾರ್ಟ್ ನಿಂತು ಹೋಗಿದ್ರು ಕೂಡ ಬ್ರೈನಿಗೆ ಬ್ಲಡ್ ಸರ್ಕ್ಯುಲೇಟ್ ಮಾಡುವಂತ ಇದು ಪ್ರಾಸೆಸ್. ಅದು ಅದನ್ನ ಮಾಡ್ತಾ ಇದ್ರೆ ಹಾರ್ಟನ್ನು ವಾಪಸ್ ಏನು ರಿವೈವ್ ಮಾಡ್ಬೋದಲ್ಲ, ರಿವೈವ್ ಮಾಡ್ಬೋದು, ಬಟ್ ಬ್ರೈನ್ ಆಗಲ್ಲ. ಸೊ ಸಿ ಪಿ ಆರ್ ಅಲ್ವಾ, ಸಿ ಪಿ ಆರ್ ಅಂದರೆ ಬ್ರೈನಿಗೆ ಬ್ಲಡ್ ಸಪ್ಲೈ ಮಾಡ್ತಾ ಇರುವಂಥ ಪ್ರಾಸೆಸ್ ಅದು. ಸೊ ಅದು ಎಲ್ಲರೂ ಕಲ್ತ್ಕೊಂಡಿದ್ರೆ, ಎಲ್ಲರೂ ಆಕ್ಸಿಡೆಂಟ್ ಆದರೆ ಅಥವಾ ಎಲ್ಲಾದರೂ ತಕ್ಷಣ ಪ್ರಾಣ ಹೋದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರು ಸಿ ಪಿ ಆರ್ ಮಾಡ್ತಾ ಇದ್ರೆ ಅವ್ರನ್ನ ಉಳಿಸ್ಕೊಳ್ಳೋ ಸಾಧ್ಯತೆ ಆಲ್ಮೋಸ್ಟ್ 80-90% ಇರುತ್ತೆ. ಇಬ್ಬರಿಗೂ ಕೂಡ ಪಿ ಆರ್ ಕೆ ಫಸ್ಟ್ ಟೈಮ್ ಆಕ್ಟ್ ಮಾಡಿದ್ರು, ಪಿ ಆರ್ ಕೆ ಪ್ರೊಡಕ್ಷನ್ ಜೊತೆ ವರ್ಕ್ ಮಾಡ್ತೀವಿ. ನನಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ತುಂಬ ಪ್ರೊಡಕ್ಷನ್ ತುಂಬ ಸಿನಿಮಾದಲ್ಲಿ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಎಲ್ಲರೂ ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ತುಂಬ ಸ್ಪೆಷಲ್ ಅಂದರೆ, ಆ್ಯಕ್ಟ್ರಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಿರಿಯಾನಿ ತಂದುಕೊಟ್ರೆ ಸರ್ಪ್ರೈಸ್ ಆಗ್ತಾರೆ, ಖುಷಿ ಆಗ್ತಾರೆ ಅನ್ನೋ ಒಂದು ಖುಷಿ ಪಡಿಸೋದಿದೆ ಗೊತ್ತಾ. ಅದು ತುಂಬ ಪ್ರೊಡಕ್ಷನ್ಗೆ ಬೇಸಿಕ್ ಕೊಡ್ತಾರೆ, ಕಂಫರ್ಟ್ ಕೊಡ್ತಾರೆ, ಲಕ್ಸುರಿ ಕೊಡಲ್ಲ. ಲಕ್ಸುರಿ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಒಂದು ಬಿರಿಯಾನಿ ಬಂದಾಗ ಒಂದು ಖುಷಿ ಸಿಗುತ್ತೆ, ಅಥವಾ ಯಾವುದೋ ಒಂದು ಹೋಟ್ಲ್ ರೂಮ್ನ ಇದೇ ರೂಮ್ ಕೊಟ್ಟರೆ ಈ ಥರ ವ್ಯೂ ಇರೋದು, ಈ ರೂಮ್ನೇ ಕೊಡಬೇಕು ಅನ್ನೋ ಒಂದು ಒಂಥರ ಜಾಸ್ತಿ ಇನ್ವಾಲ್ವ್ಮೆಂಟ್ ಏನದು, ವಾಟ್ ಇಸ್ ದಟ್ ಕನ್ಸರ್ನ್ ನನಗೆ ತುಂಬ ಸರ್ಪ್ರೈಸ್ ಮಾಡಿದೆ. ಆ್ಯಕ್ಚುಲಿ ಹೌದು, ಅಂದರೆ ಫಸ್ಟ್ಲಿ ಈ ಸಿನಿಮಾ ಆಪರ್ಚುನಿಟಿ ಬಂದಾಗಲೇ ನನಗೆ ಫಸ್ಟು ಪಿ ಆರ್ ಕೆ ಸಂಸ್ಥೆಯಿಂದ ಈ ಸಿನಿಮಾದು ಒಂದು ಅವಕಾಶ ಬರ್ತಿದೆ ಅಂದಾಗಲೇ ತುಂಬಾ ಎಕ್ಸೈಟ್ ಆದೆ. ಯಾಕೆಂದರೆ ಆಗಿನ ಟೈಮಲ್ಲಿ ದೇ ಹ್ಯಾಡ್ ಜಸ್ಟ್ ಸ್ಟಾರ್ಟೆಡ್ ಆಫ್ ವಿತ್ ಪ್ರೊಡ್ಯೂಸಿಂಗ್ ಫಿಲಮ್ಸ್. ಐ ಥಿಂಕ್ ಇದು 10th film ಇತ್ತು, 10th film. ಬಟ್ ಆಗಿನ ಟೈಮಲ್ಲಿ ಒಂದಷ್ಟು ಸಿನಿಮಾಗಳು ಬಂದಿತ್ತು ಆ್ಯಂಡ್ ನಾನು ಒಂದಷ್ಟು ನೋಡಿದ್ದೆ. ಆ್ಯಂಡ್ ಐ ಹ್ಯಾಡ್ ಲೈಕ್ ಎಲ್ಲೋ ಕೇಳಿದ್ದೆ, ಅಪ್ಪು ಸರ್ ಇಂಟರ್ವ್ಯೂ ಅಲ್ಲೇ ಹೇಳಿದರು, ಸೊ ಆ್ಯಸ್ ಹೀಸ್ ಅ ಸ್ಟಾರ್ ಒಂದು ಕಮರ್ಷಿಯಲ್ ಸಿನಿಮಾಗಳು ಅಥವಾ ಒಂದು ಸೆಟ್ ಪ್ಯಾಟರ್ನ್ ಆಫ್ ಫಿಲಮ್ಗಳನ್ನೇ ಅವರು ಮಾಡ್ತಾ ಬರಬೇಕಾದಂಥ ಒಂದಷ್ಟು ಯುನೋ ಸಿಚುವೇಶನ್ನು ಅಥವಾ ಒಂದಷ್ಟು ಇಟ್ ವಾಸ್ ಮೇಡ್ ಅಪ್ ಜಸ್ಟ್ ಲೈಕ್ ದ್ಯಾಟ್ ಬಿಕಾಸ್ ಹೀ ಇಸ್ ಅ ಸ್ಟಾರ್ ಆ್ಯಕ್ಟರ್, ಈ ರೀತಿಯಾದ ಸಿನಿಮಾಗಳನ್ನೇ ಮಾಡಬೇಕಂತ. ಬಟ್ ಹೀ ವಾಂಟೆಡ್ ಟು ಮೇಕ್ ಫಿಲಮ್ಸ್ ವಿಚ್ ಆರ್ ಲೈಕ್ ಬ್ರಿಡ್ಜ್ ಫಿಲಮ್ಸ್, ಬರೀ ಕಮರ್ಷಿಯಲ್ ಅಲ್ಲದೆ ಬರೀ ಕಂಟೆಂಟ್ ಅಲ್ಲದೆ ಮಧ್ಯದಲ್ಲಿ ಬರುವಂಥ ಒಂದು ಬ್ರಿಡ್ಜ್ ಫಿಲಮ್ಸ್ನ ಮಾಡಬೇಕನ್ನೋದು ಅವ್ರದ್ದು ಎಲ್ಲೋ ನಾನು ಕೇಳಿದ್ದೆ. ಆ್ಯಂಡ್ ಐ ವಾಸ್ ವೆರಿ ವೆರಿ ಲೈಕ್ ಸರ್ಪ್ರೈಸ್ಡ್ ವಿತ್ ದಟ್ ಕೈಂಡ್ ಆಫ್ ಅ ಥಾಟ್ ಫ್ರಮ್ ಅ ಸೂಪರ್ ಸ್ಟಾರ್ ಲೈಕ್ ದ್ಯಾಟ್. ಎಲ್ಲರೂ ಒಂದು ದೊಡ್ಡ ಸಿನಿಮಾ ಮಾಡೋಣ, ಹಾಗೆ ಮಾಡೋಣ, ಹೀಗೆ ಮಾಡೋಣ ಅಂತಾರೆ. ಬಟ್ ಒಂದೊಳ್ಳೆ ಥರದ ಸಿನಿಮಾ ಮಾಡಬೇಕು, ಒಳ್ಳೆ ಥರದ ಕಂಟೆಂಟ್ನ ಜನಕ್ಕೆ ತೋರಿಸ್ಬೇಕು, ಆ್ಯಂಡ್ ಪ್ರಾಬಬ್ಲಿ ವಿತ್ ಹಿಸ್ ಪ್ರೊಡಕ್ಷನ್ ಅದನ್ನು ಶುರು ಮಾಡಬೇಕು ಟು ಸ್ಟಾರ್ಟ್ ಆಫ್. ಐ ಆಮ್ ಶೋರ್ ಅಪ್ಪು ಸರ್ ಖಂಡಿತವಾಗ್ಲೂ ಇದ್ದಿದ್ರೆ ಅವ್ರ ಪ್ರೊಡಕ್ಷನಲ್ಲೂ ಅವರು ತೊಡಕೊಂಡು ಅವರು ಆ್ಯಕ್ಟ್ ಮಾಡ್ತಿದ್ರು ಏನೋ ಮುಂದಕ್ಕೆ ಟು ಬಿ ಕಂಟಿನ್ಯೂ ಇನ್ ಇಯರ್ಸ್. ಬಟ್ ಆ ಒಂದು ಥಾಟ್ ಪ್ರೊಸೆಸ್ಸೇ ನನಗೆ ವಾವ್ ಅನಿಸಿತ್ತು. ಆ್ಯಂಡ್ ಆಸ್ ಸೂನ್ ಆಸ್ ಐ ಗಾಟ್ ಅ ಕಾಲ್ ಈ ಪಿ ಆರ್ ಕೆ ಸಂಸ್ಥೆಯಿಂದ ಈ ಓಟು ಅನ್ನೋ ಒಂದು ಸ್ಕ್ರಿಪ್ಟ್ ಅಂದಾಗ ಐ ವಾಸ್ ಹ್ಯಾಪಿ ಬಿಕಾಸ್ ಅವ್ರ ಥಾಟ್ ಪ್ರೊಸೆಸ್ ಎಲ್ಲಿಂದ ಬರ್ತಿದೆ ಅಂತ ನಂಗೆ ಗೊತ್ತಿತ್ತು. ಸೊ ಈ ಥರದ ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾರೆ, ಆ್ಯಂಡ್ ಒಂದಷ್ಟು ಸಿನಿಮಾಗಳು ಮಾಯಾಬಜಾರ್ ಆಗಿರಲಿ, ಸೋ ಮೆನಿ ಫಿಲ್ಮ್ಸ್ ಫ್ರಮ್ ಪಿ ಆರ್ ಕೆ ಆ್ಯಡ್ ವಾಚ್ಡ್ ಆ್ಯಂಡ್ ತುಂಬ ಎಕ್ಸೈಟ್ ಆಗಿದೆ. ಓಕೆ, ಈ ರೀತಿಯಾದ ಕಂಟೆಂಟ್ ಸಿನಿಮಾಗಳು ಕನ್ನಡದಲ್ಲಿ ಪುನೀತ್ ಸರ್ ಸಂಸ್ಥೆಯಿಂದ ಬರ್ತಿದೆ, ದ್ಯಾಟ್ ಇಸ್ ವೆರಿ ನೈಸ್ ಅಂತ. ಆ್ಯಂಡ್ ವೆನ್ ಇಫ್ ಐ ಕ್ಯಾನ್ ಬಿ ಅ ಪಾರ್ಟ್ ಆಫ್ ಇಟ್ ಆ್ಯಂಡ್ ಮೇಕ್ ಹಿಸ್ ಡ್ರೀಮ್ಸ್ ಕಮ್ ಟ್ರೂ, ಇನ್ನೂ ಖುಷಿಯಾದ ವಿಷಯ ಅಲ್ಲ. ಬಿಕಾಸ್ ಐ ಆಮ್ ಲೈಕ್ ದ ಹ್ಯೂಜ್ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಅಪ್ಪು ಸರ್. ಸೊ ಅವ್ರ ಕನಸಲ್ಲಿ ನಾವು ಒಂದು ಸಣ್ಣ ಪಾರ್ಟ್ ಆಗೋಣ ಅನ್ನೋದು. ಸೊ ದಟ್ ವಾಸ್ ವಂಡರ್ಫುಲ್ ಆ್ಯಂಡ್ ಒನ್ ಎಕ್ಸ್ಪೀರಿಯನ್ಸ್ ವಾಸ್ ಟೂ ಗುಡ್. ಲೈಕ್ ಹಿ ಸೆಡ್, ಒಂದು ತುಂಬ ಆ್ಯಸ್ ಆ್ಯಕ್ಟರ್ ಸೈಡಿಂದ ಒಂದು ಪ್ರೊಡಕ್ಷನ್ನ ನೋಡೋದಾದರೆ ಒಳ್ಳೆ ಟ್ರೀಟ್ಮೆಂಟ್, ಒಳ್ಳೆ ಫೆಸಿಲಿಟೀಸ್, ವಿ ಆರ್ ಆಲ್ ಟ್ರೀಟೆಡ್ ಸೋ ವೆಲ್. ಅದಕ್ಕೆ ಐ ಥಿಂಕ್ ವಿ ಆರ್ ಆಲ್ ವೆರಿ ಪ್ರಿವಿಲೇಜ್ಡ್ ಅನಿಸುತ್ತೆ. ಪುನೀತ್ ಸರ್ ಪ್ರೊಡಕ್ಷನಲ್ಲಿ ಈ ರೀತಿಯಾದೊಂದು ಹಾಸ್ಪಿಟಾಲಿಟಿ ಸರ್ವಿಸ್ ನಮಗೆ, ವೆರಿ ಫ್ಯೂ ವಿಲ್ ಗೆಟ್ ಸಚ್ ಆಪರ್ಚುನಿಟೀಸ್. ಎಸ್, ನೀವು ಬೇರೆ ಭಾಷೆಗಳು ಕೂಡ ಮಾಡಿದ್ರೆ ಈ ಸಿನಿಮಾ, ಈಗ ಕನ್ನಡ ಸಿನಿಮಾ ಮಾಡಿದ್ದಕ್ಕೂ ಅಲ್ಲಿದ್ದಕ್ಕೂ ಏನು ಡಿಫ್ರೆನ್ಸ್ ಏನಾದರೂ ಅನ್ನಿಸ್ತಾ ನಿಮಗೆ?
ಏನು ವ್ಯತ್ಯಾಸ ಇಲ್ಲ, ಇಟ್ಸ್ ಜಸ್ಟ್ ಡಿಫ್ರೆಂಟ್ ಟೀಮ್ಸ್ ಅಷ್ಟೇ. ಲ್ಯಾಂಗ್ವೇಜ್ ಒಂದು ಬೇರೆ ಅನ್ನೋದು ಬಿಟ್ಟರೆ ಯಾವುದೇ ರೀತಿಯಲ್ಲೂ ಅಷ್ಟು ಡಿಫ್ರೆನ್ಸ್ ಅನ್ನೋ ರೀತಿ ನನಗೆ ಅನಿಸಲ್ಲ. ಇಟ್ ಈಸ್ ಆಲ್ ದ ಸೇಮ್ ಕ್ರಾಫ್ಟ್, ಆರ್ಟ್, ಕಲ್ಚರ್ ಎಲ್ಲವೂ ಅವ್ರವ್ರದ್ದೇ ಒಂದು ರೀತಿ ಅದಿರುತ್ತೆ. ಬಟ್ ಇಟ್ಸ್ ಜಸ್ಟ್ ದಟ್ ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಮತ್ತು ರೀಚ್ ವೈಸ್ ಎಲ್ಲ ರೀತಿಯ ಜನಗಳನ್ನು ರೀಚ್ ಆಗುವಂಥ ಒಂದು ಅವಕಾಶ. ಸೊ ಅದು ಒಂದೇ, ಅದು ಬಿಟ್ಟರೆ ಬೇರೆ ಏನು ಡಿಫ್ರೆನ್ಸ್ ಅಂತ ಇಲ್ಲ. ಎಸ್. ಆ್ಯಂಡ್ ಸರ್, ಇದರೊಳಗೆ ರಾಘವ್ ಅವರು ಮತ್ತು ಪ್ರಶಾಂತ್ ಅವರು ಇಬ್ಬರು ಕೂಡ ಡೈರೆಕ್ಷನ್, ಇಬ್ಬರು ಡೈರೆಕ್ಟರ್ ಇಬ್ಬರು ವರ್ಕ್ ಮಾಡಿದ್ದು ಅದೊಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಆ್ಯಕ್ಚುಲಿ ಅಂದರೆ ನಮಗೆ ಆಶಿಕ್ ಅವ್ರು ಅವಾಗ ಹೇಳ್ದಂಗೆ ಇಬ್ಬರು ಡೈರೆಕ್ಷನ್ ಹೆಂಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಮುಂಚೆ ಇತ್ತು. ಯಾರು ಆ್ಯಕ್ಷನ್ ಹೇಳ್ತಾರೆ, ಯಾರು ಕಟ್ ಹೇಳ್ತಾರೆ, ಯಾರು ಕರೆಕ್ಷನ್ಸ್ ಹೇಳ್ತಾರೆ, ಎಕ್ಸಿಕ್ಯೂಷನ್ ಎಲ್ಲದರಲ್ಲಿ ಯಾರ್ದು ಇಂಪಾರ್ಟೆನ್ಸ್ ಇರುತ್ತೆ ಅಂತ. ಬಟ್ ಇದು ತುಂಬ ವೆರಿ ಕೊಲಾಬ್ರೇಟಿವ್ ಡೈರೆಕ್ಟರ್ಸ್, ಅಂದರೆ ಇಬ್ಬರು ಮಾತಾಡಿಕೊಂಡು ಯಾರಿಗೂ ಕೇಳಿಸ್ದಿರಂಗೆ. ಹೌದು ಹೌದು, ದೇ ನೆವರ್ ಫಾಟ್. ಆ್ಯಕ್ಷನ್ ಆ್ಯಂಡ್ ಕಟ್ ಹೇಳೋರು, ಕಟ್ ಮುಗಿದ ತಕ್ಷಣ ಇಬ್ಬರು ಡಿಸ್ಕಸ್ ಮಾಡೋರು, ಇಬ್ಬರು ಚೆನ್ನಾಗಿದೆ ಚೆನ್ನಾಗಿಲ್ಲ ಇಬ್ಬರು ಒಪಿನಿಯನ್ ಮೇಲೆ ಮತ್ತೆ ಇನ್ನೊಂದು ರೀಟೇಕ್ ಬೇಕು. ವೆರಿ ಸಿಂಪಲ್, ವೆರಿ ಈಸಿಯಾಗಿ ಅವ್ರು ನೋಡ್ಮೇಲೆ ಅನಿಸಿತ್ತು. ಅನಿಸಿದ್ದೇನೆಂದರೆ ಇಬ್ಬಿಬ್ರು ಡೈರೆಕ್ಷನ್ ಮಾಡೋದು ಇಟ್ಸ್ ಅ ಗುಡ್ ಥಿಂಗ್. ಜಾಸ್ತಿ ಕ್ಲಾರಿಟಿ ಇರುತ್ತೆ, ಜಾಸ್ತಿ ಕ್ಲಾರಿಟಿ. ಒಬ್ರು ಒಂದೇ ವಿಷನ್ ಅಲ್ಲಿ ಯೂಶಲಿ ಇರ್ತಾರೆ, ಬಟ್ ಇಲ್ಲಿ ಎರಡ್ ರೀತಿಯ ಅದೊಂದು ಒಪಿನಿಯನ್ ಸಿಗುತ್ತೆ ಅಂಡ್ ಒನ್ ವಿಲ್ ಲಿಸನ್ ಟು ದಿ ಅದರ್. ಸೊ ಅದು ಇಂಪಾರ್ಟೆಂಟ್. ಅಂಡ್ ಅವರಿಬ್ರ ಮಧ್ಯೆ ತುಂಬಾ ಒಳ್ಳೆ ಕೋಆರ್ಡಿನೇಷನ್, ಒಳ್ಳೆ ಕೋಆರ್ಡಿನೇಷನ್ ಇದೆ. ದೇ ರೆಸ್ಪೆಕ್ಟ್ ಈಚ್ ಅದರ್, ಇನ್ನೊಬ್ರು ಹೇಳಿದ್ರೆ ಇನ್ನೊಬ್ರು ಅಫೆಂಡ್ ಆಗಲ್ಲ, ಅಥವಾ ಈಗೋ ಇಲ್ಲ. ಅಂಡ್ ಒಬ್ರು ಮಾನಿಟರ್ ನೋಡ್ತಾ ಇದ್ರೆ, ಪ್ರಶಾಂತ್ ಅವ್ರು ಮಾನಿಟರ್ ಮುಂದೆ ಕುತ್ಕೊಂಡು ಎಂಟೈರ್ ಹೋಲ್ಸ್ ಫ್ರೇಮ್ನ ನೋಡ್ತಾ ಇದ್ದಾರೆ, ಏನೇನು ಎಸ್ಥೆಟಿಕಲಿ ಚೆನ್ನಾಗಿದೆ, ಆ್ಯಕ್ಟರ್ಸ್ ಹೇಗಿದ್ದಾರೆ, ಕಾಸ್ಟ್ಯೂಮ್ಸ್ ಇದ್ದಾರೆ, ಒಬ್ರು ನೋಡ್ತಿದ್ರೆ ಇನ್ನೊಬ್ರು ಪರ್ಫಾರ್ಮೆನ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡೋರು. ರಾಘವ್ ಯೂಸ್ ಟು ಡೂ ದ್ಯಾಟ್. ರಾಘವ್ ಎಕ್ಸಿಕ್ಯೂಷನ್ ಮಾಡಿದ್ರೆ ಪ್ರಶಾಂತ್ ರಾಜ್ ತುಂಬ ಡೀಟೇಲ್, ಡೀಪ್ ಡೀಟೇಲಿಂಗ್ ಕಡೆ ಗಮನ. ಅಂದರೆ ಅದು ಇದು ಪ್ರಾಪರ್ಟೀಸು, ಎಕ್ಸ್ಪ್ರೆಷನ್ಸು, ಟೋನು, ಅದನ್ನೆಲ್ಲ ತುಂಬ ಡೀಪಾಗಿ ಯು ವುಡ್ ಸಜೆಸ್ಟ್. ಈಗ ಒಂದು ಕ್ರಿಸ್ಪಿ ರೌಂಡ್ ಕ್ವೆಶ್ಚನ್ಸ್ ಇದೆ ನಿಮ್ಮಿಬ್ಬರ ಬಗ್ಗೆ, ನಿಮ್ಮಿಬ್ಬರಿಗೋಸ್ಕರ ರೆಡಿ ಮಾಡ್ಕೊಂಡು. ನಿಮಗೆ ಇದುವರೆಗೂ ಬಂದಿರೋ ಪ್ರಪೋಸ್ ಎಷ್ಟು? ಇಬ್ರು ಹೇಳಿದ್ರು, ಇಬ್ರು ಆನ್ಸರ್ ಮಾಡೋ. Yeah, I'm married now, so nobody excited to know about my old life. Okay, nanga tumha idare life alli esh bandide helva nimma entige gottirutte. I'm sure she knows everything. Nanu tumha maadirthini, nanigu tumha bandide. ತರದಿನ ಲೆಕ್ಕ ಇಲ್ಲ ಅಶಿಕ್, ನಂಬರ್ಸ್ ಇಲ್ಲ. ನೀವು ಇಟ್ಕೊಂಡಿದ್ದೀರಾ ಲೆಕ್ಕ? ಫಾರ್ ಶೋರ್ ಇಲ್ಲ ಅಷ್ಟು. ಟು ಬಿ ವೆರಿ ಆನೆಸ್ಟ್, ಜಾಬ್ಲೆಸ್ ಇಲ್ಲ. ಎಲ್ಲ ಪ್ರಪೋಸಲ್ಸ್ ಬಂದಿರೋದನ್ನೆಲ್ಲ ಕೌಂಟ್ ಮಾಡ್ಕೊಂಡು ಕೂರ್ಲಿಕ್ಕೆ ತುಂಬಾನೇ ಇತ್ತು. ಬಟ್ ಸ್ಕೂಲಲ್ಲಿ ನಂಗೆ ಇನ್ನೂ ನೆನಪು ಇದೆ. ಐ ಥಿಂಕ್ 9th or 10th ನನ್ನ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ದೇ ವರ್ ಆಲ್ ಲೈಕ್ ಸಿಟ್ಟಿಂಗ್ ಆ್ಯಂಡ್ ಏ ಅವನು ಸಮ್ ಹೀ ವಾಸ್ ಟೆಲ್ಲಿಂಗ್ ದಟ್ ಹೀ ಲೈಕ್ಸ್ ಯು ಅದು ಇದು ಅಂತೆಲ್ಲ ಹೇಳಿ ಎಲ್ಲರೂ ನನಗೆ 24 carat ಅಂತ ಕರೆಯೋರು. 24 ಜನ ಅಲ್ಲಿವರೆಗೂ ಲೈಕ್ ಪ್ರಪೋಸಲ್ಲೋ ಅಥವಾ ಲೈಕ್ ಅಂತ ಹೇಳಿರೋದು ನನಗೆ ಡೈರೆಕ್ಟ್ ಆಗಿ ಬಂದಿರೋದಲ್ಲ. ನನಗೆ ಬಂದಿರೋದು ಒಂದು 3-4 ಬಂದಿತ್ತೇನೋ ಸ್ಕೂಲ್ ಟೈಮಲ್ಲಿ. ಬಟ್ ಬೇರೆಯವರೆಲ್ಲ ಹೇಳಿ ನನಗೆ ಹಂಗೆ ರೇಗ್ಸೋರು 24 carat ಅಂತ ಅನ್ಬಿಟ್ಟು. 24 carat ಅಂದ್ರೆ 24 ಜನ ಇಷ್ಟಪಡ್ತಾರೆ, ಟ್ರೈ ಮಾಡ್ತಿದ್ರು ಅಂತ. ಎಕ್ಸಾಕ್ಟ್ ನಂಬರ್ ಸಿಕ್ಕಲ್ಲ ಅದು ಸ್ಕೂಲ್ ಮಾತ್ರ. ಅದಾದ್ಮೇಲೆ ಒಂದು 24 ಆಗಿದೆಯಾ? ಅದಕ್ಕೆ ನೋಡಿ, ನಾನು ಕಾಲೇಜಿಗೆ ಜ್ಯೋತಿ ನಿವಾಸ್ ಕಾಲೇಜ್ ಹೊರಟೋಗ್ಬಿಟ್ಟೆ. ಇಟ್ ವಾಸ್ ಅ ಗರ್ಲ್ಸ್ ಕಾಲೇಜ್, ಬೇಡವೇ ಬೇಡ 24 ನಿಲ್ಲಿ ಅಂತ. ಇಲ್ಲ, ನಾನು ಡಿಗ್ರಿ MES ಕಾಲೇಜಲ್ಲಿ ಮಾಡಿದ್ದು, ಅಲ್ಲೆಲ್ಲ ಆಲ್ರೆಡಿ ಆಕ್ಟರ್ ಆಗ್ಬಿಟ್ಟಿದ್ದೆ, ಯಾರು ಹತ್ರಕ್ಕೂ ಬರ್ತಾ ಇರಲಿಲ್ಲ ಆ ಥರ ಎಲ್ಲ ಮಾತಾಡೋಕ್ಕೆ. ನೀವು ಇಷ್ಟಪಟ್ಟು ತಿನ್ನುವ ತಿಂಡಿನ ಅಲ್ಲ, ಈಗ ಡಯಟಲ್ಲಿ ಜಾಸ್ತಿ ಇರೋದ್ರಿಂದ ಚಪಾತಿ ಜಾಸ್ತಿ, ಬಟ್ ಇಡ್ಲಿ ಇಷ್ಟ, ಇಡ್ಲಿ ವಡೆ ಇಷ್ಟ, ಸಿನಿಮಾದಲ್ಲಿ ದೋಸೆ ಇಷ್ಟ, ಚಿತ್ರಾನ್ನ ನಂಗೆ ತುಂಬ ಇಷ್ಟ. ನಂಗೆ ದೋಸೆ ತುಂಬ ಇಷ್ಟ. ಮಸಾಲೆ ದೋಸೆ ಅಂದರೆ ಅದಕ್ಕೆ ದೋಸೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಕೊಟ್ಟರು ದೋಸೆ ತಿಂತೀನಿ, ಅಷ್ಟು ಇಷ್ಟ ದೋಸೆ. ಆ್ಯಂಡ್ ಚಿಕನ್ ಬಿರಿಯಾನಿ, ಅಮ್ಮ ಮಾಡೋ ಚಿಕನ್ ಬಿರಿಯಾನಿ ತುಂಬ ಇಷ್ಟ. ತಿಂಡಿ ಅವ್ರು ಹೇಳಿದ್ದು ಅದು ನಾನು ತಿಂಡಿಗೂ ತಿಂತೀನಿ. ದೆನ್ ಬಿರಿಯಾನಿ, ಅವ್ರಿಗೆ ಬಿರಿಯಾನಿ ಆಲ್ ಟೈಮ್. ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಸೋಷಿಯಲ್ ಮೀಡಿಯಾ ಅಥವಾ ಪ್ಲಾಟ್ಫಾರ್ಮ್, ಏನೇ ಅಪ್ಲಿಕೇಶನ್? ಇನ್ಸ್ಟಾಗ್ರಾಮ್. ಓಕೆ, ಯಾವಾಗಲೂ ಉಪಯೋಗಿಸೋ ಬ್ಯಾಡ್ ವರ್ಡ್ಸ್? ಬ್ಯಾಡ್ ವರ್ಡ್ಸಾ? ತುಂಬ ಕಮ್ಮಿ ಇತ್ತೀಚೆಗೆ.
ಆಶಿಕ್ ಅವ್ರದ್ದು ಕೇಳಬೇಕು, ನಿಮ್ದೇನು ಜಾಸ್ತಿ ಯೂಸ್ ಮಾಡೋದು? ನಂದೇನು ಇಲ್ಲ, ಆ ಥರದ್ದೇನಿಲ್ಲ. ಅದೆಲ್ಲ ಅಷ್ಟು ಕೆಟ್ಟದಾಗಿರೋದಿಲ್ಲ, ಡಿಪೆಂಡ್ಸ್ ಆನ್ ಸಿಚುವೇಶನ್. ತುಂಬಾ ಅಂತ ಸಿಚುವೇಶನ್ ಬರುತ್ತೆ ಕೆಲವೊಮ್ಮೆ, ಆ ಸಿಚುವೇಶನ್ ತಕ್ಕಂಗೆ. ನೀವು ಗೊತ್ತಲ್ಲ ಬರ್ತಾರೆ ನಿಮಗೂ ಕೂಡ. ಆಬ್ವಿಯಸ್ಲಿ ಆ ಥರ ಬೀಪ್ ಬೀಪ್ ವರ್ಡ್ಸ್ ಎಲ್ಲ ಇಲ್ಲ, ಬಟ್ ಸ್ಟಿಲ್ ಅದನ್ನ ಕ್ಯಾಮ್ರಾ ಮುಂದೆ ಹೇಳೋಕ್ಕೂ ಚೆನ್ನಾಗಿರೋಲ್ಲ. ಫ್ರೆಂಡ್ಸ್ಗೆಲ್ಲ ಒಂದು ಇಬ್ಬರು ಮೂರು ಜನಕ್ಕೆ ಬೈತೇನೆ ಅಷ್ಟೇ. ಫ್ರೆಂಡ್ಸ್ಗೆ ಯಾವ ಥರ ನನ್ನ ಮಗನೇ ಅಷ್ಟೇ ಅಡ್ಡ. ನನಗೆ ಇತ್ತೀಚೆಗೆ ಮೈಸೂರು ತುಂಬ ಇಷ್ಟ. ಮೈಸೂರಲ್ಲಿ ಚಾಮುಂಡಿ ಹಿಲ್ಸ್ ತುಂಬ ಇಷ್ಟ, ಎಲ್ಲ ರೀತಿಲೂ. ಡಿವೈನ್ಲಿ ಇಷ್ಟ, ನೇಚರ್ ಇಷ್ಟ, ಒಂದು ಡ್ರೈವ್ ತುಂಬ ಇಷ್ಟ. ನಿಮಗೆ? ನನಗೆ ಮೈಸೂರು ಆ್ಯಕ್ಚುಲಿ ಇಷ್ಟ. ನನ್ನ ಫ್ರೆಂಡ್ ಮನೆ ಊರುಗಳಿದೆ, ಸೊ ಅವ್ರದ್ದೊಂದು ಗುಡ್ಡದ ಮೇಲೆ ಮನೆ ಇರೋದು. ಸೊ ಎವ್ರಿ ಟೈಮ್ ಒಂದು ವರ್ಷಕ್ಕೆ ಎರಡು ಸಲ ಒಂದು ಸಲ ಅಂತೂ ಅಲ್ಲಿ ವಿಸಿಟ್ ಇದ್ದೇ ಇರುತ್ತೆ. ತೇಜಸ್ವಿನಿ ಅಂತ, ಶಿ ಇಸ್ ಆಲ್ಸೋ ಅನ್ ಆ್ಯಕ್ಟರ್. ಅವಳ ಮನೆಗೆ ಅವಾಗವಾಗ ಹೋಗೋದು. ಸೊ ಅದೊಂಥರ ಫೇವ್ರೆಟ್ ಅಡ್ಡ. ಎನಿ ಟೈಮ್ ರಿಲ್ಯಾಕ್ಸ್ ಮಾಡಬೇಕು, ರಿಜುವಿನೇಟ್ ಆಗಬೇಕಂದ್ರೆ ಅಲ್ಲಿ ಹೋಗಿ ಬರ್ತೀವಿ. ಆಲ್ ಟೈಮ್ ಫೇವ್ರೆಟ್ ಕನ್ನಡ ಸಿನಿಮಾ, ಕನ್ನಡ ಸಿನಿಮಾ ಕಸ್ತೂರಿ ನಿವಾಸ, ಆಮೇಲೆ ಅಪ್ಪು. ಅಪ್ಪು ನನಗೆ ಯಾವಾಗಲೂ ಸಿಕ್ಕಾಪಟ್ಟೆ ಇಷ್ಟ, ಅಪ್ಪು ಸರ್ದು. ಅಪ್ಪು ಸರ್ ಸಿನಿಮಾಗಳು, ಅಪ್ಪು ಸರ್ ಸಿನಿಮಾಗಳಂತೂ ಡೆಫಿನೆಟ್ಲಿ ಎಲ್ಲ ಸಿನಿಮಾಗಳು ಇಷ್ಟ. ನನಗೆ ರಾಮ ಶ್ಯಾಮ ಬಾಮ ತುಂಬ, ನನ್ನ ಕಾಮಿಡಿ ಜಾನರ್ ತುಂಬ ಇಷ್ಟಪಡ್ತೀನಿ. ಸೊ ಅದು ಸಖತ್ ಇಷ್ಟ. ಆ್ಯಂಡ್ ದೇರ್ ಆರ್ ಮೆನಿ ಫಿಲ್ಮ್ಸ್ ಇವಾಗ ಆಸ್ ಆಫ್ ನೋ ಅದು ನೆನಪಾಗುತ್ತೆ ಅಷ್ಟೇ. ಹಿಂದಿಲಿ ಎರಡು ಸಿನಿಮಾ ಇದೆ, ತುಂಬ ಮಲ್ಟಿಪಲ್ ಟೈಮ್ಸ್ ನೋಡ್ತಾ ಇರ್ತೀನಿ, ಬೋರ್ ಆಗಲ್ಲ. ಒಂದು ತ್ರೀ ಇಡಿಯಟ್ಸ್, ಒಂದು ಜಿಂದಗಿ ನಾ ಮೇಲೆ ಅದು ಬೋರ ಅಂದ್ರೆ ಅದು ತುಂಬಾ ಸ್ಟೋರಿ ತರ ಇಲ್ಲ, ಪ್ರತಿ ಸಲ ನೋಡಿದಾಗ್ಲೂ ಒಂದೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ಸಿನಿಮಾ ಇಷ್ಟ ಆಗ್ತಾ ಹೋಗುತ್ತೆ. ಅದಕ್ಕೆ ಎರಡು ಸಿನಿಮಾ ಇಷ್ಟ. ಫೇವರೇಟ್ ವಿಲನ್ ಅಂದ್ರೆ ವಜುಮುನಿ, ಆಲ್ ಟೈಮ್ ವಜುಮುನಿ ಸರ್. ಆಮೇಲೆ ಇತ್ತೀಚೆಗೆ ಧನಂಜಯ್ ಅವ್ರು ಸಖತ್ ಇಷ್ಟ, ಡಾಲಿ ಕ್ಯಾರೆಕ್ಟರು ಸಖತ್ ಆಗಿ ಮಾಡಿದ್ರು. ಆಮೇಲೆ ದರ್ಶನ್ ಸರ್ ಇದರಲ್ಲಿ ಇಷ್ಟ, ನವರಸ ಇದು ನವಗ್ರಹದಲ್ಲಿ ದರ್ಶನ್ ಸರ್ ಖಡಕ್ ವಿಲನ್. ಆಮೇಲೆ ಅಣ್ಣವರು ಭಕ್ತ ಪ್ರಹ್ಲಾದ ಅದು ಎಷ್ಟು ಎಲ್ಲ ಒಳ್ಳೆಯ ಇದನ್ನೆಲ್ಲ ಹೇಳ್ಬಿಟ್ಟು ಅಷ್ಟು ಲೈಕ್ ವಿ ಆರ್ ರೀಸೆಂಟಾಗೆ ರಿಯಲಿ ಲೈಕ್ ಡಾಲಿ ಧನಂಜಯ್ ಅವ್ರದ್ದು ತುಂಬ ಒಂಥರ ಐ ವಿಲಿಶ್ ಇದು ಐ ಮೀನ್ ಹಿ ಇಸ್ ಅ ಗ್ರೇಟ್ ಹೀರೋ ಬಟ್ ಆಸ್ ದಿಸ್ ಅಂಡ್ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಅ ಹೀರೋ ಟು ಇವನ್ ಪೋರ್ಟ್ರೇ ಆ್ಯಸ್ ಅ ನೆಗೆಟಿವ್ ರೋಲ್. ಸೊ ಅವರು ಅದನ್ನು ಎರಡೂ ಸಖತ್ತಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ನೀವು ಯಾವಾಗಲೂ ಗುಣಗೋ ಅಂತ ಸಾಂಗ್ ಫೇವ್ರೇಟ್ ಸಾಂಗ್ ಲಾಸ್ಟ್ ಟೈಮ್ ನೀವು ಹೇಳಿ ಫಸ್ಟ್. ಆ ಥರ ತುಂಬ ಇದೆ ಈಗ ಅಟ್ ದ ಮೊಮೆಂಟ್ ನನಗೆ ಅದು ಸಡನ್ ಆಗಿ ಗುನುಗೋ ಅಂದ ತಕ್ಷಣ ಗುನುಗೋ ಬಂದು ತಲೆ ಇಲ್ಲ. ನನ್ನ ಸಾಂಗ್ ಸಾಂಗ್ ಕೇಳಿ 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 ಬೋರ್ ಆಗ್ಬಿಟ್ಟಿರುತ್ತೆ. ನನಗೆ ರವಿ ಸರ್ ಸಿನಿಮಾಗಳು, ರವಿ ಸರ್ ರೊಮ್ಯಾಂಟಿಕ್ ಸಾಂಗ್ಗಳಿದೆಯಲ್ಲ ಅದು ತುಂಬ ಕನೆಕ್ಟ್ ಆಗಿ ಕೇಳಿದ್ದೀನಿ ಅನ್ಸುತ್ತೆ ಚೈಲ್ಡ್ಹುಡ್ಡಿಂದ. ಮೋಸ್ಟ್ ಆಫ್ ದ ಸಾಂಗ್ಗಳು ಲಿರಿಕ್ ಕಂಪ್ಲೀಟ್ ಗೊತ್ತು ನನಗೆ. ಬಹುಶಃ ರವಿ ಸರ್ ಸಾಂಗ್ಗಳು, ರವಿ ಸರ್ ಆ್ಯಂಡ್ ಹಂಸಲೇಖ ಸರ್ದು ಕಾಂಬಿನೇಷನ್ ಸಾಂಗ್ಗಳು. ನನಗೆ ಗೀತಾ ಸಿನಿಮಾದ್ದು ಸಖತ್ ಇಷ್ಟ. ಆಮೇಲೆ ತುಂತುರು ಅಲ್ಲಿ ನೀರ ಹಾಡು ಅದು ಯಾ. ಓಟು ಸಿನಿಮಾ ಅಂದ ತಕ್ಷಣ ಜನರಲ್ ಏನು ಅನ್ಸುತ್ತೆ ಅಂದರೆ ಸೈನ್ಸ್ ಫಿಕ್ಷನು, ಇದು ತುಂಬ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟು ಅನ್ನೋ ಅನ್ಸುತ್ತೆ. ವೆರಿ ಸಿಂಪಲ್, ತುಂಬ ಈಸಿಯಾಗಿ ಅರ್ಥ ಆಗುವ ಒಳ್ಳೆ ಲವ್ ಸ್ಟೋರಿ ಇದೆ ಆ್ಯಂಡ್ ಅದೇ ಮೆಡಿಕಲ್ ಥ್ರಿಲ್ಲರ್ ಇದೆ, ಸೈನ್ಸ್ ಫಿಕ್ಷನ್ ಇದೆ. ಈಗೇನು ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದಾರಲ್ಲ ಅಂದರೆ ನಾರ್ಮಲ್ ಫಾರ್ಮೆಟಿನ ಬಿಟ್ಟು ಒಳ್ಳೆ ಕಾಂಟೆಂಟ್ ಇರಬೇಕು, ಹೊಸ ವಿಷಯ ಇರಬೇಕು. ಹೆಂಗೆ ನಾವು ಇವಾಗ ಇಂಟರ್ನ್ಯಾಷನಲ್ ಸಿನಿಮಾದು ಇಂಟ್ರಡಕ್ಷನ್ ನಮಗೆಲ್ಲರಿಗೂ ಇದೆಯೋ
ಆ ಥರ ಆ ಥರದ್ದೊಂದು ಕ್ವಾಲಿಟಿ ಸಿನಿಮಾನ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಅಂಥವ್ರಿಗೆ ನಮ್ಮ ಸಿನಿಮಾ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನಾರ್ಮಲ್ ಎಲ್ಲ ಥರ ಸಿನಿಮಾನ ಇಷ್ಟಪಡೋ ಆಡಿಯನ್ಸ್ಗೂ ಕೂಡ ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ ಇರುವಂಥ ಒಂದು ಪ್ಯಾಕೇಜ್ಡ್ ಸಿನಿಮಾ. ಅಫ್ಕೋರ್ಸ್ ಪಿ ಆರ್ ಕೆ ಪ್ರೊಡಕ್ಷನಿಂದ ಬರ್ತಾ ಇರೋದ್ರಿಂದ ಅವರು ಆ ಸಿನಿಮಾದ ಕತೆ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ಸು, ಕಾಸ್ಟಿಂಗು, ಸ್ಕೇಲು ಎಲ್ಲವನ್ನು ಗಮನದಲ್ಲಿಟ್ಕೊಂಡು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಅವರು ಇಟ್ಟಿರೋ, ಅವ್ರು ಬಿಲ್ಡ್ ಮಾಡಿರೋ ರೆಪ್ಯುಟೇಷನ್ ಜೊತೆಗೆ ಒಂದು ಒಳ್ಳೆ ಕತೆ ಎಲ್ಲ ಸೇರಿ ಸಿನಿಮಾ ಒಂದು ಫುಲ್ ಪ್ಯಾಕ್. ಎಸ್, ಓ ಟು ಐ ಥಿಂಕ್ ಇಟ್ಸ್ ಅ ವೆರಿ ಸ್ಪೆಷಲ್ ಫಿಲ್ಮ್ ನನಗೆ ಫಾರ್ ಅ ಲಾಟ್ ಆಫ್ ರೀಸನ್ಸ್. ಒನ್ ಆಫ್ ದ ನೈಸೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಸ್ಕ್ರಿಪ್ಟ್ಸ್ ನಾನು ಇದುವರೆಗೂ ವರ್ಕ್ ಮಾಡಿರೋವಂಥದ್ದು. ಸೊ ತುಂಬಾ ನಂಬಿಕೆ, ಕಾನ್ಫಿಡೆನ್ಸ್ ಇದೆ ಓ ಟು ಸ್ಕ್ರಿಪ್ಟ್ ಮೇಲೆ ಆ್ಯಂಡ್ ಸಿನಿಮಾ ಮೇಲೆ. ಸೊ ಎಲ್ಲರೂ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ಜೊತೆಗೆ ಈಗಿನ ಪರ್ಸ್ಪೆಕ್ಟಿವಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಬರೀ ಕಾಮಿಡಿ, ಲವ್ ಅಥವಾ ಡಾನ್ಸ್, ಸಾಂಗ್ಸ್, ಫೈಟ್ಸ್ ಅಲ್ಲದೆ ಎಲ್ಲ ಒಂದು ಈವನ್ ಥ್ರಿಲ್ಲಿಂಗ್ ಆಸ್ಪೆಕ್ಟ್ಸ್ನೂ ಒಂದು ಎಂಟರ್ಟೈನ್ಮೆಂಟಾಗಿ ನೋಡ್ತಿದ್ದಾರೆ ಜನ. ಸೊ ಲಾಟ್ ಆಫ್ ಥ್ರಿಲ್ಲಿಂಗ್ ಅಥವಾ ಎಕ್ಸೈಟಿಂಗ್ ಮೊಮೆಂಟ್ಸ್ ಇರೋವಂಥದ್ದು ಓ ಟು ಅಲ್ಲಿ. ಸೊ ಎಲ್ಲರೂ ಬನ್ನಿ ಥಿಯೇಟರಲ್ಲೇ 19th of April ಮಿಸ್ ಮಾಡಿದೆ ಓ ಟು ಸಿನಿಮಾನ ನೋಡಿ. ಅಪ್ಪು ಸರ್ ತುಂಬಾ ಇಷ್ಟಪಟ್ಟು ಅಪ್ರೂವ್ ಮಾಡಿದಂಥ ಒನ್ ಆಫ್ ದ ವೆರಿ ಲಾಸ್ಟ್ ಫಿಲ್ಮ್ಸ್ ಇದಾಗಿರುತ್ತೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.